ಬಿಜೆಪಿಯ ಹಾವೇರಿ ಸಮಾವೇಶದ ವೇಳೆ ಉಪಹಾರ ಕೂಟಕ್ಕೆ ತೆರಳುವ ಬಿಜೆಪಿ ನಾಯಕರ ಮೇಲೂ ಕ್ರಮ ಕೈಗೊಳ್ಳುವುದಾಗಿ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಹೇಳಿದ್ದಾರೆ. 4 ತಿಂಗಳ ಹಿಂದೆ ಸರ್ಕಾರದ ಅಧಿಕಾರಾವಧಿ ಮುಖ್ಯವಲ್ಲ, ಹಾಗಾಗಿ ಸರ್ಕಾರ ಪತನಗೊಂಡರೂ ಪರವಾಗಿಲ್ಲ, ಉಪಹಾರ ಕೂಟಕ್ಕೆ ಹೋದವರ ವಿರುದ್ಧ ಕ್ರಮ ಜರುಗಿಸಿ ಪಕ್ಷವನ್ನು ಉಳಿಸಿಕೊಳ್ಳೋದಾಗಿ ಸದಾನಂದಗೌಡ ಬೆಳಗಾವಿಯಲ್ಲಿ ಗುಡುಗಿದ್ದಾರೆ. ಬಿಜೆಪಿ ಪಕ್ಷದಲ್ಲಿದ್ದಂಥ ಒಬ್ಬ ಶಾಸಕ, ಬಿಜೆಪಿ ಪಕ್ಷದಲ್ಲಿರುವಂಥ ಒಬ್ಬ ಮಂತ್ರಿ ಅವ ಇನ್ನೊಂದು ಪಕ್ಷದ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರೆ ಯಾವುದೇ ಮುಲಾಜಿಲ್ಲದೆ ಇಷ್ಟರವರೆಗೆ ನಡೆದದನ್ನೆಲ್ಲ ನೀವು ಕೇಳ್ಬೋದು. ನೀವು ಹಿಂದೆಲ್ಲ ಹಿಂಗೆಲ್ಲ ಹೇಳ್ತಾ ಇದ್ರಿ, ಎಲ್ಲಿಯೂ ನಿಮ್ಮ ಸಮರ್ಪಕವಾದಂಥ ಆಕ್ಷನ್ ತಗೊಳ್ಳಿಲ್ಲ ಅಂತ ನೀವು ಹೇಳ್ಬೋದು. ಆದರೆ ಅದಕ್ಕೆಲ್ಲ ತಿಲಾಂಜಲಿ ಕೊಟ್ಟು, ಆ ಹಿಂದೆ ನಡೆದಂಥ ವಿದ್ಯಮಾನಗಳಿಗೆ ತಿಲಾಂಜಲಿ ಕೊಟ್ಟು ಖಂಡಿತವಾಗಿಯೂ ಈ ಸಾರಿ ಆ ಬೇರೆ ವೇದಿಕೆಯಲ್ಲಿ ಕಾಣಿಸ್ಕೊಂಡವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೇವೆ. ಒಂದು ವೇಳೆ ಅದರಿಂದಾಗಿ ನಮ್ಮ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿದರೂ ಕೂಡ ನಾವು ನಮ್ಮ ಪಕ್ಷದ ವ್ಯವಸ್ಥೆಯನ್ನು ಖಂಡಿತವಾಗಿ ಸರಿದಾರಿಯಲ್ಲಿ ಇಟ್ಟುಕೊಳ್ಳುವಂಥದ್ದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ, ಮಾಡಿಯೇ ಮಾಡ್ತೀವಿ. ಈಗ ಸರ್ಕಾರಕ್ಕೆ ಇನ್ನಿರುವುದು 4 ತಿಂಗಳ ಕಾಲ. ಈಗ 4 ತಿಂಗಳು ಒಂದು ಸರ್ಕಾರವನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ಮುಂದೆ ಶಾಶ್ವತ ಬೀಗ ಹಾಕುವಂಥ ಪ್ರಯತ್ನಗಳನ್ನು ಮಾಡುವಂಥ ಯಾವುದೇ ಸಂಗತಿಗಳು ಬಂದರೂ ಕೂಡ ಅದನ್ನು ನಾವು ತಿರಸ್ಕಾರ ಮಾಡ್ತೀವಿ. ನಮಗೆ ಪಕ್ಷ ಉಳಿಬೇಕು, ಪಕ್ಷ ಉಳಿದ್ರೆ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ನಾವು. ಆದ ಕಾರಣ ಪಕ್ಷ ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ಇದು, ಇದರಲ್ಲಿ ನಾವು ಇರಲೇಬೇಕು. ಯಾಕೆಂತ ಹೇಳಿದರೆ ಇದರ ಹಿಂದೆ ಬಾಯಿಗೆ ಬಂದಾಗೆ ಸಾಕಷ್ಟು ಜನ ಮಾತಾಡಿದ್ದಾರೆ.